ವಿಸ್ಮಯ ಕನ್ನಡ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ನೀಲ್ ಆರ್ಮ್‌ಸ್ಟ್ರಾಂಗ್ ಚಂದ್ರನಲ್ಲಿಗೆ ತಲುಪಿದ ಮೊತ್ತ ಮೊದಲ ಮಾನವ ಎಂಬುದು ನಿಮಗೆ ಗೊತ್ತಿರಬಹುದು ಇದೇ ನೀಲ್ ಆರ್ಮ್‌ಸ್ಟ್ರಾಂಗ್ ಭೂಮಿಯ ಮೇಲೆ ಕೈಗೊಂಡ ರಹಸ್ಯಮಯ ಮಿಷನ್ ಒಂದರ ಬಗ್ಗೆ ನಿಮಗೆ ಗೊತ್ತೇ ಈ ನೀಲ್ ಆರ್ಮ್‌ಸ್ಟ್ರಾಂಗ್ ಅವರು ರಹಸ್ಯಮಯವಾದ ಹುಡುಕಾಟ ಒಂದರ ನೇತೃತ್ವ ವಹಿಸಿದ್ದು ಯಾಕೆ ಮತ್ತು ಅವರು ಚಂದ್ರಯಾನ ಮುಗಿಸಿ ಬಂದ ನಂತರ ನಡೆಸಿದ ಆ ರಹಸ್ಯಮಯ ಗುಹೆಗಳ ಶೋಧಕ್ಕೂ ಚಂದ್ರಯಾನಕ್ಕೂ ಏನು ಸಂಬಂಧ ಸ್ನೇಹಿತರೆ ರಹಸ್ಯಮಯವಾದ ಈ ವಿಷಯದ ಬೆನ್ನು ಹತ್ತಿ ಓಡಾಣ ಈ ಎಪಿಸೋಡ್ ನಲ್ಲಿ ಬನ್ನಿ ಜುಲೈ 20 ರಂದು ಅಪೋಲೋ 11 ನಲ್ಲಿ ನೀಲ್ ಆರ್ಮ್‌ಸ್ಟ್ರಾಂಗ್ ಮತ್ತು ಆಲ್ಡ್ರಿನ್ ರವರು ಚಂದ್ರನಲ್ಲಿ ಇಳಿದಿದ್ದರು ಅಲ್ಲಿಂದಲೇ ಭೂಮಿಯನ್ನು ಸಂಪರ್ಕಿಸಿದ ನೀಲ್ ಆರ್ಮ್‌ಸ್ಟ್ರಾಂಗ್ ಹಲವಾರು ವಿಷಯಗಳನ್ನು ಹೇಳುತ್ತಿದ್ದರು ನಾವಿಟ್ಟ ಒಂದು ಸಣ್ಣ ಹೆಜ್ಜೆ ಇಡೀ ಮಾನವ ಕುಲಕ್ಕೆ ಒಂದು ದೊಡ್ಡ ಹೆಜ್ಜೆಯಾಗಲಿದೆ ಎಂದು ಅವರು ಹೇಳಿದರು ಹಲವಾರು ಹೊತ್ತು ಇದ್ದ ಈ ಟ್ರಾನ್ಸ್‌ಮಿಷನ್ ಮಧ್ಯೆ 2 ನಿಮಿಷಗಳಷ್ಟು ಕಾಲ ಸಂಪರ್ಕ ಸ್ಥಗಿತಗೊಂಡಿತ್ತು ಆ 2 ನಿಮಿಷಗಳಲ್ಲಿ ಏನಾಗಿತ್ತು ಎಂಬುದು ಯಾರಿಗೂ ಗೊತ್ತಾಗಲಿಲ್ಲ ಈ ಬಗ್ಗೆ ಯಾರು ಮಾತನಾಡಲಿಲ್ಲ ನಾಸಾ ಕೂಡ ಇದು ಸಾಮಾನ್ಯ ವಿಷಯವೆಂಬಂತೆ ಮರೆತುಬಿಟ್ಟಿತು ಆದರೆ ಆ ದಿನ ಆ 2 ನಿಮಿಷಗಳಲ್ಲಿ ಬೇರೆ ಘಟನೆ ನಡೆದಿತ್ತು ನೀಲ್ ಆರ್ಮ್‌ಸ್ಟ್ರಾಂಗ್ ಕಮ್ಯುನಿಕೇಷನ್ ಚಾನೆಲ್ ಅನ್ನು ಮೆಡಿಕಲ್ ಆಫೀಸರ್ ಗೆ ಕನೆಕ್ಟ್ ಮಾಡಿ ಮಾತನಾಡಿದರು ಅವರು ನಮ್ಮನ್ನು ದೂರದಿಂದಲೇ ನಿಂತು ಗಮನಿಸುತ್ತಿದ್ದಾರೆ ಅವರು ಮತ್ತು ಅವರ ವಾಹನಗಳು ನಮ್ಮನ್ನೇ ನೋಡುತ್ತಿವೆ ಈ ರೀತಿ ನೀಲ್ ಆರ್ಮ್‌ಸ್ಟ್ರಾಂಗ್ ಅವರು ಹೇಳಿದರು ಅವರು ಯಾರನ್ನು ಬೊಟ್ಟು ಮಾಡಿ ಈ ರೀತಿ ಹೇಳಿದರು ಎಂಬುದು ಕೆಲವರಿಗೆ ಮಾತ್ರ ಅರಿವಾಗಿತ್ತು ಹೌದು ಸ್ನೇಹಿತರೆ ಅವರು ಏಲಿಯನ್ ಗಳ ಬಗ್ಗೆ ಹೇಳಿದರು ಚಂದ್ರಯಾನದಿಂದ ಮರಳಿ ಬಂದ ಬಳಿಕ ನೀಲ್ ಆರ್ಮ್‌ಸ್ಟ್ರಾಂಗ್ ಅವರು ಖಾಸಗಿಯಾಗಿ ಎಲ್ಲೂ ಕಾಣಿಸಿಕೊಳ್ಳಲೇ ಇಲ್ಲ ಯಾವುದೇ ಸಂದರ್ಶನಗಳನ್ನು ನೀಡಲಿಲ್ಲ ಮುಂದೆ 7 ವರ್ಷಗಳ ನಂತರ ಅಂದರೆ 1976 ರಲ್ಲಿ ಅವರು ಕಾರ್ಯಾಚರಣೆಯೊಂದರ ನೇತೃತ್ವ ವಹಿಸಿಕೊಳ್ಳುತ್ತಾರೆ ರಹಸ್ಯಮಯವಾದ ಆ ಕಾರ್ಯಾಚರಣೆಯನ್ನು ಉತ್ತರ ಅಮೆರಿಕಾದ ದಟ್ಟ ಅರಣ್ಯದಲ್ಲಿ ನಡೆಸಲಾಗಿತ್ತು ಅಸಲಿಗೆ ಅಲ್ಲೊಂದು ಹುಡುಕಾಟ ನಡೆದಿತ್ತು ನೀಲ್ ಆರ್ಮ್‌ಸ್ಟ್ರಾಂಗ್ ಮತ್ತು ಅವರ ತಂಡ ಒಂದು ಅಜ್ಞಾತ ಗುಹೆಯ ಹುಡುಕಾಟಕ್ಕೆ ಎಂದು ತೆರಳಿದ್ದರು ಜನರ ವಲಯದಲ್ಲಿ ಈಗ ಆ 2 ನಿಮಿಷಗಳ ಮಿಸ್ಸಿಂಗ್ ಕನೆಕ್ಷನ್ನ ಚರ್ಚೆಗಳು ಶುರುವಾಗುತ್ತವೆ ನೀಲ್ ಆರ್ಮ್‌ಸ್ಟ್ರಾಂಗ್ ಅವರು ಚಂದ್ರನಲ್ಲಿಗೆ ಹೋಗಿದ್ದಾಗ ಅಲ್ಲಿ ಅವರಿಗೆ ಏಲಿಯನ್ ಗಳು ಕಂಡಿದ್ದವು ಆ ಏಲಿಯನ್ ಗಳು ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟವು ಎಂಬ ಮಾತುಗಳು ಕೇಳಿಬರಲಾರಂಭಿಸುತ್ತವೆ ಇಷ್ಟಕ್ಕೂ ಅವರು ಹುಡುಕ ಹೊರಟಿದ್ದ ಅಜ್ಞಾತ ಗುಹೆಯಲ್ಲಿ ಏನಿತ್ತು ಗೊತ್ತಾ ಅಲ್ಲೊಂದು ಬಂಗಾರದ ಲೈಬ್ರರಿಯಲ್ಲಿ ಮನುಕುಲ ಕಂಡು ಕೇಳರಿಯದ ಪುಸ್ತಕಗಳು ಇರುವುದಾಗಿ ಹೇಳಲಾಗಿತ್ತು ಅಲ್ಲಿರುವ ಎಲ್ಲಾ ಪುಸ್ತಕಗಳು ಬೃಹತ್ ಗಾತ್ರದ ಪುಸ್ತಕಗಳು ಪ್ರತಿಯೊಂದು ಬಂಗಾರದಿಂದ ಮಾಡಲ್ಪಟ್ಟ ಪುಸ್ತಕಗಳು ಈ ಪುಸ್ತಕಗಳಲ್ಲಿ ಮನುಕುಲದ ರಹಸ್ಯ ಅಡಗಿತ್ತು ಪ್ರತಿಯೊಂದು ಪುಸ್ತಕಗಳು 40 ಪೌಂಡ್ ತೂಗುತ್ತಿದ್ದವು ಪ್ರತಿಯೊಂದು ಹಾಳೆಗಳ ಮೇಲೂ ಚಿತ್ರಗಳನ್ನು ಮತ್ತು ಚಿಹ್ನೆಗಳನ್ನು ಅಚ್ಚು ಹಾಕಲಾಗಿದೆ ಇವುಗಳ ರಹಸ್ಯವೇನಾದರೂ ಬಿಡಿಸಿದರೆ ಇಡೀ ಬ್ರಹ್ಮಾಂಡದ ರಹಸ್ಯವನ್ನು ತಿಳಿಯಬಹುದು ಎಂದು ಹೇಳಲಾಗಿದೆ ಸ್ನೇಹಿತರೆ ನಮ್ಮಿಂದ ಬಹಳಷ್ಟು ಮುಂದುವರೆದಿರುವ ಏಲಿಯನ್ ನಾಗರಿಕತೆಗಳು ತಮ್ಮ ತಂತ್ರಜ್ಞಾನವನ್ನು ಈ ಪುಸ್ತಕಗಳಲ್ಲಿ ಅಡಗಿಸಿಟ್ಟಿವೆ ಎಂದು ಹೇಳಲಾಗಿದೆ ಹಾಗಾದರೆ ನೀಲ್ ಆರ್ಮ್‌ಸ್ಟ್ರಾಂಗ್ ಅವರಿಗೆ ಚಂದ್ರನಲ್ಲಿ ಅಂತ ಏನು ಸೂಚನೆ ಸಿಕ್ಕಿರಬಹುದು ಎಂಬ ಕುತೂಹಲ ಈಗ ಎಲ್ಲರಲ್ಲಿಯೂ ಹೆಚ್ಚಾಗುತ್ತದೆ ಸ್ನೇಹಿತರೆ ನೀಲ್ ಆರ್ಮ್‌ಸ್ಟ್ರಾಂಗ್ ಅವರು ಬಹುಶಃ ಏಲಿಯನ್ ಗಳಿಂದ ಸೂಚನೆಯನ್ನು ಪಡೆದಿದ್ದೆ ಆದಲ್ಲಿ ಖಚಿತವಾಗಿ ಇದೇ ಗುಹೆಯ ರಹಸ್ಯವನ್ನು ಭೇದಿಸಬೇಕೆಂದು ಅವರಿಗೆ ಹೇಗೆ ತಿಳಿಯಿತು ಎಂಬ ಪ್ರಶ್ನೆ ನಿಮ್ಮಲ್ಲೂ ಮೂಡಿರಬಹುದು ಸ್ನೇಹಿತರೆ ಈ ರಹಸ್ಯಮಯ ಲೈಬ್ರರಿಯ ವಿಚಾರ ಮೊದಲಿಗೆ ಹೊರಜಗತ್ತಿಗೆ ಗೊತ್ತಾಗಿದ್ದು 30 ವರ್ಷಗಳ ಮೊದಲೇ ಆಗಿತ್ತು ಅಂದರೆ ಸೋಶಿಯಲ್ ಸೈನ್ಸ್ ಪ್ರೊಫೆಸರ್ ಪೆಟ್ರೋನಿಯೋ ಜಾರಮಿಲ್ಲೋ ರವರು 1946 ರಲ್ಲಿಯೇ ತಾವು ಪ್ರಾಚೀನ ಮೆಟಲ್ ಲೈಬ್ರರಿಯೊಂದನ್ನು ನೋಡಿದ್ದಾಗಿ ಹೇಳಿಕೊಂಡಿದ್ದರು ಅಂದರೆ ಆಗ ಅವರಿಗೆ ಕೇವಲ 17 ವರ್ಷ ವಯಸ್ಸಾಗಿತ್ತು ಅವರ ಅಂಕಲ್ ನಿಂದ ಪಡೆದಂತಹ ನಕಾಶೆಯೊಂದರ ಬೆನ್ನು ಹತ್ತಿ ಹೋದ ಅವರಿಗೆ ದಟ್ಟ ಕಾಡುಗಳ ಮಧ್ಯೆ ಮೆಟಲ್ ಲೈಬ್ರರಿ ಇರುವುದು ಪತ್ತೆಯಾಗಿತ್ತು ಸ್ನೇಹಿತರೆ ಈ ಮಾಹಿತಿಗಳಿಂದಲೇ ನಾಸಾ ನೀಲ್ ಆರ್ಮ್‌ಸ್ಟ್ರಾಂಗ್ ಅವರನ್ನು ಈ ಅಡ್ವೆಂಚರ್ ಯಾತ್ರೆಗೆ ಕಳುಹಿಸಿತ್ತು ಆದರೆ ನಾಸಾ ಮಾತ್ರ ಅಧಿಕೃತವಾಗಿ ಎಲ್ಲೂ ಈ ಬಗ್ಗೆ ಹೇಳಿಕೊಳ್ಳುವುದಿಲ್ಲ ಸ್ನೇಹಿತರೆ ಈ ಅಜ್ಞಾತ ಜಾಗ ಅಮೆಜಾನ್ ಕಾಡುಗಳ ನಡುವೆ ಎಲ್ಲೋ ಇತ್ತು ಆ ಜಾಗಕ್ಕೆ ತೆರಳಬೇಕಾದರೆ ದಟ್ಟ ಕಾಡಿನಲ್ಲಿ ಸಂಚರಿಸಬೇಕಾಗಿತ್ತು ಇದಕ್ಕಾಗಿ ಅವರು ಕ್ರೂರ ಪ್ರಾಣಿಗಳು ಅಮೆಜಾನ್ ನದಿ ಇವುಗಳನ್ನು ಕೂಡ ದಾಟಿ ಹೋಗಬೇಕಾಗಿತ್ತು ಇದೊಂದು ಸಾಹಸ ಯಾತ್ರೆಯೇ ಆಗಿ ಹೋಗಿತ್ತು
ಇಂತಹ ಸಾಹಸ ಯಾತ್ರೆ ಕೈಗೊಂಡ ನೀಲ್ ಆರ್ಮ್‌ಸ್ಟ್ರಾಂಗ್ ಅವರ ತಂಡಕ್ಕೆ ಕೊನೆಗೂ ಪ್ರಪಾತದಲ್ಲಿ ಗುಹೆಯೊಂದು ಕಾಣಿಸುತ್ತದೆ. ಆ ಗುಹೆಯೊಳಗೆ ತೆರಳಿದ ತಂಡ ಆಶ್ಚರ್ಯ ಚಕಿತರಾಗುತ್ತಾರೆ. ಅಲ್ಲಿ ಗುಂಬಜ್ನ ರೀತಿಯ ದ್ವಾರಗಳು ಅವರಿಗೆ ಕಾಣಿಸುತ್ತವೆ. ಅವುಗಳ ಒಳಗೆ ಹೋದಂತೆ ಮತ್ತಷ್ಟು ಅಂತಹ ದ್ವಾರಗಳು ಒಂದಾದ ಮೇಲೆ ಒಂದರಂತೆ ಕಾಣಿಸುತ್ತವೆ. ಗೋಲ್ಡನ್ ಲೈಬ್ರರಿಯ ಅನ್ವೇಷಣೆಯಲ್ಲಿ ತಂಡ ಇನ್ನು ಒಳಹೊಕ್ಕುತ್ತದೆ. ಆ ಗುಹೆಯ ಗೋಡೆಗಳು ಸ್ವಾಭಾವಿಕವಾಗಿ ಉಂಟಾದಂತೆ ಕಾಣುತ್ತಿರಲಿಲ್ಲ. ಅದನ್ನು ಯಾರೋ ನಿರ್ಮಿಸಿದಂತೆ ಚೌಕಾಕಾರದ ಗೋಡೆಗಳು ಅಲ್ಲಿ ಅವರಿಗೆ ಕಾಣಿಸುತ್ತವೆ. ಇನ್ನು ಮುಂದುವರಿದ ತಂಡಕ್ಕೆ ಅಲ್ಲಿ ಸಮಾಧಿಯೊಂದು ಕಾಣಿಸುತ್ತದೆ. ಅಲ್ಲಿ ಅವರಿಗೆ ತಲೆಬುರುಡೆ ಎಂದು ಕೂಡ ಸಿಗುತ್ತದೆ. ಈ ತಲೆಬುರುಡೆ ಕ್ರಿಸ್ತಪೂರ್ವ 1500ರ ಸುಮಾರಿನದ್ದೆಂದು ತಿಳಿಯುತ್ತದೆ. ಆ ಕಾಲದಲ್ಲಿ ಈಕ್ವೆಡಾರ್ ದೇಶ ಮಾತ್ರ ಇಡೀ ಅಮೆರಿಕ ಖಂಡದಲ್ಲಿ ನಾಗರಿಕತೆ ಉತ್ತುಂಗದಲ್ಲಿ ಇದ್ದ ದೇಶವಾಗಿತ್ತು. ಸ್ನೇಹಿತರೆ, ಈ ಸಮಾಧಿಗೆ ಸೂರ್ಯನ ಬೆಳಕು ಬೀಳುತ್ತಿತ್ತು. ಅದು ಗುಹೆಯ ಯಾವುದೋ ಒಂದು ಕಿಂಡಿಯಿಂದ ಬಂದು ಬೀಳುತ್ತಿತ್ತು. ಈ ರೀತಿಯಲ್ಲಿ ಆ ಸಮಾಧಿಯನ್ನು ಒಳಗಡೆ ನಿರ್ಮಿಸಲಾಗಿತ್ತು. ಆ ತಂಡದಲ್ಲಿದ್ದ ತಜ್ಞರು ವಿಶ್ಲೇಷಿಸುವ ಪ್ರಕಾರ ಇದೊಂದು ಪವರ್ಫುಲ್ ವ್ಯಕ್ತಿಯ ಸಮಾಧಿ ಪವರ್ಫುಲ್ ಜಾಗದಲ್ಲಿ ನಿರ್ಮಿಸಿದ್ದಾಗಿದೆ. ಈ ಗುಹೆಯಲ್ಲಿ ಇನ್ನು ಮುಂದೆ ಸಾಗಿದಂತೆ ಅವರಿಗೆ ಹಲವಾರು ಸುರಂಗಗಳ ದಾರಿಗಳು ಸಿಗುತ್ತವೆ. ಎಷ್ಟು ಒಳಹೋದರೂ ಅವರಿಗೆ ಗೋಲ್ಡನ್ ಲೈಬ್ರರಿ ಮಾತ್ರ ಸಿಗಲೇ ಇಲ್ಲ. ಕೆಲವಾರು ಮೈಲುಗಳವರೆಗೂ ಸಾಗಿದ ಅವರಿಗೆ ಗುಹೆಯ ಗೋಡೆಗಳು ಬಿಟ್ಟರೆ ಅಲ್ಲೇನೂ ಸಿಗುವುದಿಲ್ಲ. ಆದ್ದರಿಂದ ನೀಲ್ ಆರ್ಮ್‌ಸ್ಟ್ರಾಂಗ್ ಮತ್ತು ಅವರ ತಂಡ ಇನ್ನೂ ಮುಂದುವರಿಯಲಾರದೆ ಅಲ್ಲಿಂದ ಹಿಂದಿರುಗಬೇಕಾಗುತ್ತದೆ. ಆ ಗುಹೆಯು ಇನ್ನೂ 106 ಮೈಲುಗಳಷ್ಟಿದೆ ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಅಲ್ಲಿಂದ ಹಿಂತಿರುಗಿದ ನಂತರ ನೀಲ್ ಆರ್ಮ್‌ಸ್ಟ್ರಾಂಗ್ ಹಿಂದಿಗಿಂತಲೂ ಏಕಾಂಗಿಯಾಗಿ ವಾಸಿಸತೊಡಗುತ್ತಾರೆ. ಅವರು ಆ ಅಡ್ವೆಂಚರ್ ಯಾತ್ರೆಗೆ ಹೊರಟ ಹಿಂದಿನ ಗೌಪ್ಯವಾದ ಕಾರಣ ಏನಿತ್ತು ಎನ್ನುವುದು ಯಾರಿಗೂ ತಿಳಿಯಲಿಲ್ಲ. ಸ್ನೇಹಿತರೆ, ಮುಂದೆ 18 ವರ್ಷಗಳ ನಂತರ ಅಂದರೆ 1994ರಲ್ಲಿ ನೀಲ್ ಆರ್ಮ್‌ಸ್ಟ್ರಾಂಗ್ ಅವರು ಮೊತ್ತ ಮೊದಲ ಬಾರಿಗೆ ಸಾರ್ವಜನಿಕ ಭಾಷಣವೊಂದನ್ನು ಮಾಡುತ್ತಾರೆ. ಆ ಭಾಷಣದಲ್ಲಿ ಇವರು ಆಡಿದ ಮಾತುಗಳು ಮಾತ್ರ ಎಲ್ಲರನ್ನೂ ಮತ್ತೆ ಯೋಚಿಸುವಂತೆ ಮಾಡಿತ್ತು. ನಾವು ಸತ್ಯದ ಮೇಲಿರುವ ಒಂದು ಪದರವನ್ನಷ್ಟೇ ತೆರೆದಿದ್ದೇವೆ. ನಿಜವಾದ ಸತ್ಯವನ್ನು ಹೊರತೆಗೆಯ ಬಯಸುವವರಿಗೆ ಇದು ಒಂದು ದಾರಿಯಾಗಲಿದೆ ಎಂದು ಹೇಳಿದ ಅವರ ಮಾತಿನ ಅರ್ಥ ಮತ್ತದೆ ಗೋಲ್ಡನ್ ಲೈಬ್ರರಿಯಲ್ಲಿರುವ ರಹಸ್ಯಗಳನ್ನೇ ಬೊಟ್ಟು ಮಾಡಿ ಹೇಳಿತ್ತು. ನೀಲ್ ಆರ್ಮ್‌ಸ್ಟ್ರಾಂಗ್ ಅವರು ಒಗಟಿನ ರೂಪದಲ್ಲಿ ಬ್ರಹ್ಮಾಂಡದ ರಹಸ್ಯಗಳ ಬಗ್ಗೆ ತಿಳಿದುಕೊಳ್ಳ ಬಯಸುವವರಿಗೆ ಹಿಂಟ್ ನೀಡಿದ್ದರು. ಇಡೀ ಬ್ರಹ್ಮಾಂಡದ ರಹಸ್ಯವನ್ನು ಈ ಗೋಲ್ಡನ್ ಲೈಬ್ರರಿಯಲ್ಲಿ ಬರೆದಿಡಲಾಗಿದೆ ಎಂಬ ಮಾತಿನ ಮೇಲೆ ನಂಬಿಕೆ ಇಟ್ಟು ನೀಲ್ ಆರ್ಮ್‌ಸ್ಟ್ರಾಂಗ್ ಅವರು ಈ ಸಾಹಸ ಯಾತ್ರೆ ಕೈಗೊಂಡಿದ್ದರು ಎಂದು ಹೇಳಲಾಗಿದೆ. ಇಲ್ಲಿ ಪ್ರಾಚೀನ ಮಾನವರ ಮತ್ತು ಅನ್ಯಗ್ರಹ ಜೀವಿಗಳ ರಹಸ್ಯವನ್ನು ಬರೆದಿಡಲಾಗಿದೆ ಎಂದು ನಂಬಲಾಗಿದೆ. ಹಾಗಾದರೆ ನೀಲ್ ಆರ್ಮ್‌ಸ್ಟ್ರಾಂಗ್ ಅವರು ಆ ವಾದವನ್ನು ಬಲವಾಗಿ ನಂಬಲು ಕಾರಣವೇನು? ಚಂದ್ರನಲ್ಲಿ ಅವರು ಕಂಡಿದ್ದೇನು? ಅವರಿಗೆ ಈ ಲೈಬ್ರರಿಯ ಬಗ್ಗೆ ಅಲ್ಲೇ ಸುಳಿವು ಸಿಕ್ಕಿತ್ತೇ? ಸ್ನೇಹಿತರೆ, ಈ ಪ್ರಶ್ನೆಗಳಿಗೆ ಉತ್ತರ ನೀಲ್ ಆರ್ಮ್‌ಸ್ಟ್ರಾಂಗ್ ಅವರು ಸಾಯುವವರೆಗೂ ನೀಡಲೇ ಇಲ್ಲ. ಬ್ರಹ್ಮಾಂಡದ ರಹಸ್ಯವನ್ನು ಹೊತ್ತ ಆ ಗೋಲ್ಡನ್ ಲೈಬ್ರರಿ ಅದೇ ಗುಹೆಯಲ್ಲಿ ಇದೆಯೋ ಅಥವಾ ಅಮೆಜಾನ್ ಕಾಡಿನಲ್ಲಿ ಇನ್ನೆಲ್ಲಿಯಾದರೂ ಇದೆಯೋ ಎಂಬುದು ಗೊತ್ತಿಲ್ಲ. ಆದರೆ ಇದರ ಹಿಂದೆ ಬಿದ್ದಿದ್ದ ನಾಸಾ ಮಾತ್ರ ಇದನ್ನು ಒಪ್ಪಿಕೊಳ್ಳುತ್ತಿರಲಿಲ್ಲ. ಆ ಸಾಹಸ ಯಾತ್ರೆಯಲ್ಲಿ ತನ್ನ ಪಾತ್ರವಿಲ್ಲವೆಂದೇ ನಾಸಾ ಜಾರಿಕೊಳ್ಳುತ್ತದೆ. ನಂತರ ಆ ಗೋಲ್ಡನ್ ಲೈಬ್ರರಿ ಇರುವ ಜಾಗವನ್ನು ಪತ್ತೆ ಹಚ್ಚಲು ಯಾರು ಮುಂದೆ ಹೋಗಲಿಲ್ಲವೇ? ಅಥವಾ ಆ ರಹಸ್ಯವನ್ನು ಪಡೆದುಕೊಂಡ ಅಮೆರಿಕ ನಮ್ಮಿಂದ ಆ ವಿಷಯವನ್ನು ಮುಚ್ಚಿಟ್ಟಿದೆಯೇ? ನೀವೇನಂತೀರಾ ಹೇಳಿ.